ಕನ್ನಡ ಸಿನಿಮಾ. ಸೊ ಯಾವಾಗಲೂ ಮೊದಲಿಂದಲೂ ಕೂಡ ಬೆಂಬಲ ಪ್ರೋತ್ಸಾಹ ನೀಡುವಂಥದ್ದು, ಒಂದಿಷ್ಟು ಸಲಹೆ ನೀಡುವಂಥದ್ದು ಈ ಸಿನಿಮಾ ಬಗ್ಗೆ. ಆಕ್ಚುಲಾಗೆ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಮ್ಮ ಅಣ್ಣ ಇರ್ತಾ ಇದ್ದ, ನನ್ನನ್ನು ಯಾವಾಗಲೂ ಮುಂದೆ ಬಿಟ್ಟು ಒಂದು ಸಿನಿಮಾ ಮಾಡಿಸ್ತಿದ್ದ. ಈಗ ಮತ್ತೆ ಎರಡನೇ ಸಿನಿಮಾ ಅವನು ಹೀರೋ ಆಗಿ ಮಾಡ್ತಿದ್ದಾರೆ, ನನಗೆ ಖುಷಿ ಆಗ್ತಿದೆ. ತಮಸ್ ಅನ್ನೋ ಒಂದು ಸಿನಿಮಾ ಒಂದು ಕಾದಂಬರಿ ಆಧಾರಿತ ಒಂದು ಸಿನಿಮಾ, ತುಂಬಾ ಚೆನ್ನಾಗಿದೆ. ನಾನು ಕತೆ ಕೇಳಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಬೇಕು ಸಿನಿಮಾನ. ಸೊ ಆ ಒಂದು ಭಾರ ಏನಿದೆ ಅದು ಮಹೇಶನ್ ಮೇಲೆ ಮತ್ತು ಅವ್ರ ಇಡೀ ಟೀಮ್ ಮೇಲೆ ಇರುತ್ತೆ. ಸೊ ಸಿನಿಮಾ ಮಾಡಿ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದಿಷ್ಟು ಸಜೆಷನ್ಸು ಕತೆ ಕೇಳಿದ್ದೀರಿ ಅಂತ ಹೇಳಿದಿರಿ, ಸೊ ಏನು ಹೇಳಿದಿರಾ? ಸಜೆಷನ್ಸ್ ಅಂದರೆ ಒಬ್ಬ ಆ್ಯಕ್ಟರ್ಗೆ ಡೈರೆಕ್ಟರ್ ಏನು ಹೇಳ್ಕೊಡ್ತಾನೆ ಅದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಅವನಿಗೆ. ಸೊ ಅದನ್ನು ಚೆನ್ನಾಗಿ ಮಾಡ್ತಾನೆ ಆ್ಯಂಡ್ ಫೋಟೋಶೂಟ್ ಕೂಡ ಮಾಡಿದ್ರೆ ಒಂದಷ್ಟು ಫೋಟೋಸ್ನ ನೋಡಿದೆ, ಚೆನ್ನಾಗಿತ್ತು ಫೋಟೋಸ್ ಎಲ್ಲ. ಸಿನಿಮಾನೂ ಅದೇ ರೀತಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಂದು ಇವಾಗ ಲಂಕೆ ಅಂತ ಒಂದು ಸಿನಿಮಾ ನಡೀತಿದೆ. ನೆಕ್ಸ್ಟ್ ಮಂತ್ ಕಿರಿಕ್ ಶಂಕರ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ವಿಜಯ್ ಪ್ರಸಾದ್ ಅವ್ರದ್ದು ಒಂದು ಸಿನಿಮಾ ಇದೆ, ಅದು ನವಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಯಾಳ್ ಮತ್ತು ಗುರುದೇಶ್ ಪಾಂಡೆ ಅವರ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಸ್ಟಾರ್ಟ್ ಆಗ. ಸೊ ಈಗ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಮಾಡೋಕ್ಕೆ ಮತ್ತೆ ಶುರು ಮಾಡಿದ್ದೀನಿ, ಇಷ್ಟು ದಿನ ಮಾಡಿರಲಿಲ್ಲ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೋಗಿ ಸರ್, ಕತೆಗಳ ಆಯ್ಕೆ ವಿಷಯದಲ್ಲಿ ಈಗ ಈಗ ನೀವು ಯಾವ ರೀತಿ ಯಾವ ಕತೆಗಳನ್ನ ಆಯ್ಕೆ ಮಾಡಿದ್ರು? ಈಗ ನಾನು ಎಕ್ಸ್ಪೆರಿಮೆಂಟ್ ಸಬ್ಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಯಾಕೋ ವರ್ಕೌಟ್ ಆಗಲಿಲ್ಲ. ಈಗ ಕಮರ್ಷಿಯಲ್ ಮಾಡಿದ್ರೆ ತುಂಬ ಸರ್ವೈವ್ ಆಗ್ಬೋದು ಅನ್ನೋದು ಅಂದರೆ ನೋನ್ ಫ್ಯಾಕ್ಟ್ ಅದು. ಕಮರ್ಷಿಯಲ್ ಮಾಡಿದ್ರೆ ತುಂಬ ಬೇಗ ರೀಚ್ ಆಗ್ಬೋದು ಅಂತ, ಬಿಕಾಸ್ ನಮ್ಮಲ್ಲಿ ಏನಾಗ್ತದೆ ಇವಾಗ ಯಾವ್ದಾನ ಒಂದು ಪ್ರಯೋಗಾತ್ಮಕ ಸಿನಿಮಾ ಮಾಡಬೇಕು ಅಂದರೆ ಯೋಚನೆ ಮಾಡೋರು ಜಾಸ್ತಿ, ಇನ್ವೆಸ್ಟರ್ಸ್ ಸಿಗಲ್ಲ. ಇನ್ವೆಸ್ಟರ್ಸ್ ಸಿಕ್ಕಿದ ಮೇಲೆ ರಿಲೀಸ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. 30 ಸಿನಿಮಾ ಮಾಡಿರೋ ನನಗೇ ಅಷ್ಟು ಕಷ್ಟ ಆಗುತ್ತೆ ಅಂದರೆ ನಾನು ಹೊಸಬ್ರಿಗೆ ಭಾರಿ ಕಷ್ಟ ಆಗುತ್ತೆ ಅದು. ಸೊ ಇರಲಿ, ಇವಾಗ ಜನಕ್ಕೆ ನಾವೇನು ನನ್ನನ್ನು ಯಾವ ರೀತಿ ಇಷ್ಟಪಟ್ಟಿದ್ರು ಮುಂಚೆ ಸ್ಟಾರ್ಟಿಂಗಲ್ಲಿ, ಸೊ ಅದನ್ನೇ ವಾಪಸ್ ಫಾಲೋ ಮಾಡಬೇಕು, ಬಿಕಾಸ್ ಅವ್ರನ್ನೂ ನಾನು ಡಿಸಪಾಯಿಂಟ್ ಮಾಡೋಂಗಿಲ್ಲ. ಸೊ ಹಂಗಾಗಿ ಮತ್ತೆ ಈಗ ಬ್ಯಾಕ್ ಟು ಕಮರ್ಷಿಯಲ್ ಮೂವೀಸ್ ಚೆನ್ನಾಗಿದೆ. ಇವಾಗ ಮಾಡ್ತಿರೋ ಮೂರು ಸಿನಿಮಾನೂ ಅಷ್ಟೇ ಬೇರೆ ಬೇರೆ ರೀತಿ ಇರುತ್ತೆ. ಗುರುದೇಶ್ ಪಾಂಡೆ ಮತ್ತು ದಯಾಳ್ ಅವ್ರ ಸಿನಿಮಾ, ಎನ್ ಕುಮಾರ್ ಅವ್ರದ್ದು ಒಂದು ಸಿನಿಮಾ, ಮತ್ತು ವಿಜಯ್ ಪ್ರಸಾದ್ ಡೈರೆಕ್ಟರ್ ಅವ್ರದ್ದೊಂದು ಸಿನಿಮಾ. ಸೊ ಮೂರೂ ಬೇರೆ ಜಾನರಲ್ಲಿರುತ್ತೆ, ಬಟ್ ಮೂರೂ ಜನಕ್ಕೆ ಸಿಕ್ಕಾಬಿಡ ಇಷ್ಟ ಆಗುತ್ತೆ. ತಮಿಳಲ್ಲಿ ಸ್ಟಾರ್ಟ್ ಮಾಡಬೇಕು, ಬಹುಶಃ ನೆಕ್ಸ್ಟ್ ಇಯರ್ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ಡೈರೆಕ್ಟರ್ ಆ್ಯಕ್ಟಿಂಗಲ್ಲಿ ಬ್ಯುಸಿ ಆಗಿರೋದ್ರಿಂದ, ಸಮುದ್ರ ಕಣ್ಣಿ ಅವ್ರು ಬ್ಯುಸಿ ಇರೋದ್ರಿಂದ ಸ್ವಲ್ಪ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅವರು ತುಂಬ ಲಾಂಗ್ ಲಾಂಗ್ ಡೇಟ್ಸ್ ಅವ್ರದ್ದು ಮಾಡ್ತಿರೋ ಸಿನಿಮಾಗಳದ್ದು. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಸರ್. ಅದು ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಪ್ಲ್ಯಾನ್ ಮಾಡ್ತಿದ್ದಾರೆ, ತಮಿಳ್ ಕನ್ನಡ ಸ್ಟ್ರೇಟ್ ಇರುತ್ತೆ, ಅದ್ಬಿಟ್ಟು ಬೇರೆದೆಲ್ಲ ಡಬ್ ಮಾಡಿ ಮಾಡ್ತಾರೆ. ಟೈಟಲ್ ಕಿಟ್ನ ಅಂತ, ಈಗ ಸದ್ಯಕ್ಕೆ ವರ್ಕಿಂಗ್ ಟೈಟಲ್ ಕಿಟ್ನ ಅನ್ಸಿದೆ. ಸೊ ಮುಂದೆ ಚೇಂಜ್ ಆಗ್ಬೋದು, ಯಾಕಂದ್ರೆ ಪ್ಯಾನ್ ಇಂಡಿಯಾ ಆಗ್ತಿರೋದ್ರಿಂದ ಚೇಂಜ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಕೃಷ್ಣ, ಸೊ ಕೃಷ್ಣನ ಕೀಟ್ಲೆ ಮಾಡೋ ಥರದ್ರಲ್ಲಿ ಏನೋ ಕರೆದಿರ್ತಾರೆ. ಸೊ ಆ ಥರದನ್ನು ಒಂದಿಟ್ಕೊಂಡು ಅವ್ರು ಮಾಡ್ಯಾರೆ, ಬಟ್ ಚೇಂಜ್ ಮಾಡಬಹುದು ಅಂತ ಅನ್ಕೊಂಡು ಇನ್ನೂ ಅದೇ ಕನ್ಫರ್ಮ್ ಇಲ್ಲ. ಸೊ ನೋಡಬೇಕು ಏನಾಗುತ್ತೆ. ಥ್ಯಾಂಕ್ ಯು.